Hey guys, welcome to Vedanth Patashala. Nama Vedanth Patashala inda nanu English grammar ge sambandhisida sessions ana prarambha madidini. Ee sessions ellavu kuda nima PSI, AAS, SSC, KPTCL, banking hagu innitara exams ge tumba use agutte. Illivargu nanu parts of speech hage tenses ee eradu important agiruvanta concepts ana complete madidini. ನೀವೇನಾದ್ರೂ ಆ ಸೆಷನ್ಸ್ ನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ, ಅಥವಾ ಆ ಸೆಷನ್ ಗಳಲ್ಲಿ ಯಾವ್ದಾದ್ರು ಒಂದು ಸೆಷನ್ ಮಿಸ್ ಮಾಡ್ಕೊಂಡಿದ್ರಾ ಅಂತಿದ್ದಲ್ಲಿ ಈಗ ನಿಮ್ಗೆ ಐ ಅಂತ ಒಂದು ಮೆಸೇಜ್ ಪಾಪ್ಅಪ್ ಆಗ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಲಿಸ್ಟ್ ಓಪನ್ ಆಗುತ್ತೆ. ಯಾವ್ದಾದ್ರು ಸೆಷನ್ ಬಿಟ್ಟಿದ್ದೀರಾ ಅಂತಿದ್ದಲ್ಲಿ ನೋಡಬಹುದು. ನೋಡೇ ಇಲ್ಲ ಇನ್ನು ಅಂತಿದ್ದಲ್ಲಿ ಮೊದಲಿನಿಂದ ನೀವು 12 ವಿಡಿಯೋಸ್ ನ ನೋಡಬಹುದಾಗಿದೆ. ಓಕೆ, ಇವತ್ತು ನಾನ್ ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಹಿಂದಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ವರ್ಬ್ ಫಾರ್ಮ್ಸ್ ಇದನ್ನ ಡಿಸ್ಕಸ್ ಮಾಡೋಣ ಅಂತ. ವರ್ಬ್ ಅನ್ನುವಂತಹ ವಿಷಯ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಕ್ರಿಯಾಪದ ಅಂತ ಏನ್ ಹೇಳ್ತೀವಿ ವರ್ಬ್ ಅನ್ನೋದನ್ನ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ವಾಕ್ಯ ರಚನೆ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಅದ್ರಲ್ಲಿ ಆಕ್ಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಥವಾ ಟೆನ್ಸಸ್ ಏನಾದ್ರೂ, ಟೆನ್ಸಸ್ ಗೆ ಸಂಬಂಧಿಸಿದ ಹಾಗೆ ನೀವೇನಾದ್ರೂ ಯಾವ್ದಾದ್ರು ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಆ ಒಂದು ಕ್ರಿಯಾಪದ ಅಥವಾ ನಮ್ಮ ಕ್ರಿಯೆ ಆಕ್ಷನ್ ಅಂತ ಹೇಳಿದ್ನಲ್ಲ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಪಾಸ್ಟ್ ಅಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ, ಅಥವಾ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಹೀಗೆ ತುಂಬಾ ವಿಷಯಗಳು ಬರ್ತವೆ ವರ್ಬ್ ಅಂತ ಬಂದಾಗ. ನಾನು ವರ್ಬ್ ನ ಬೇಸಿಕ್ ಮೀನಿಂಗ್ ಹೇಳ್ಕೊಟ್ಟಿದ್ದೀನಿ, ವರ್ಬ್ ಎಕ್ಸಾಂಪಲ್ಸ್ ಹೇಳ್ಕೊಟ್ಟಿದ್ದೀನಿ, ಹಾಗೆ ಟೆನ್ಸಸ್ ಗೆ ಸಂಬಂಧಿಸಿದ ಹಾಗೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಈಗ ಕೆಲವು ವರ್ಬ್ ಅನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ, ಕೆಲವು ಕ್ರಿಯಾಪದಗಳನ್ನ V1, V2, V3. ನಾನು ನಿಮ್ಗೆ ಇದನ್ನೆಲ್ಲ ತಿಳಿಸಿದೀನಿ ಅಂದ್ರೆ V1, V2, V3 ಅಂದ್ರೇನು ಅಂತ. ಇನ್ನೊಮ್ಮೆ ನಿಮಗ್ ಬೇಕು ಅಂತ ಅಂದ್ರೆ ಬರ್ಕೊಳ್ಳಿ, ನಾನು ಬರ್ದಿರ್ತೀನಿ ಇಲ್ಲಿ. V1 ಅಂತ ಅಂದ್ರೆ ಬೇಸ್ ಫಾರಂ ಅಂತ ಹೇಳ್ತೀವಿ, ಅಥವಾ ಇದನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಕೂಡ ಹೇಳ್ತೀವಿ. V2 ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಥವಾ ಸಿಂಪಲ್ ಪಾಸ್ಟ್ ಅಂತ ಹೇಳ್ತೀವಿ. V3 ಅಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಥರ್ಡ್ ಫಾರ್ಮ್ ಅಂತ ಅರ್ಥ. ಓಕೆನಾ, ಈಗ ಇಲ್ಲಿ ಕಾಣ್ತಾ ಇರುವಂತಹ ಈ 10 ಪದ ಹಾಗೆ ಈ 10 ಮತ್ತೆ ಈ 10 ಟೋಟಲ್ 30 ಪದಗಳನ್ನ ಕನ್ನಡದಲ್ಲಿ ಏನಂತಾರೆ, ಇದರ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಏನಿರುತ್ತೆ ಅಥವಾ ವರ್ಬ್ ಥರ್ಡ್ ಫಾರ್ಮ್ ಏನಿರುತ್ತೆ ಇವುಗಳನ್ನೆಲ್ಲ ನಾವು ಈ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪದ ಕೊಟ್ಟಿದ್ದಾರೆ ಆಸ್ಕ್ ಅಂತ. ಆಸ್ಕ್ ಅಂತಂದ್ರೆ ಕನ್ನಡದಲ್ಲಿ ಕೇಳು ಅಂತ ಹೇಳ್ಬಹುದು. ಅದೇ ವರ್ಬ್ ಸೆಕೆಂಡ್ ಫಾರಂ ಅಲ್ಲಿ ಏನಾಗುತ್ತೆ, ಆಸ್ಕ್ಡ್ ಆಗುತ್ತೆ. ಇದೇ ವರ್ಬ್ ಥರ್ಡ್ ಫಾರಂ ಅಲ್ಲಿ ಏನಾಗುತ್ತೆ, ಇಟ್ ರಿಮೈನ್ಸ್ ದ ಸೇಮ್ ಆಸ್ ಆಸ್ಕ್ಡ್ ಇಟ್ಸೆಲ್ಫ್. ಅಬ್ಸ್ಕಾಂಡ್ ಅಂತ ಕೊಟ್ಟಿದ್ದಾರೆ. ಅಬ್ಸ್ಕಾಂಡ್ ಅಂತಂದ್ರೆ ತಲೆ ಮರೆಸ್ಕೊಂಡಿರೋದು, ತಪ್ಪಿಸ್ಕೊಳ್ಳೋದು ಅಥವಾ ಪಲಾಯನ ಮಾಡುವುದು ಅಂತ ಹೇಳ್ತೀವಿ. ನಾನಾ ಅರ್ಥಗಳು ಬರ್ತವೆ, ಬಟ್ ನಾನಿಲ್ಲಿ ಯಾವುದಾದ್ರೂ ಒಂದು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಅರ್ಥವನ್ನ ಬರಿತೀನಿ. ಅಬ್ಸ್ಕಾಂಡ್ ಅನ್ನೋದಕ್ಕೆ ಪಲಾಯನ ಮಾಡು ಅಂತ ಬರೆದಿದ್ದೀನಿ. ಇದನ್ನ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಅಬ್ಸ್ಕಾಂಡೆಡ್ ಅಂತ ತಗೊಳ್ಬಹುದು. ಅಂಡ್ V3 ಅಲ್ಲೂ ಕೂಡ ಇದೇನಾಗುತ್ತೆ, ಹಾಗೆ ಕಂಟಿನ್ಯೂ ಆಗುತ್ತೆ. ಕ್ಯಾಪ್ಚರ್ ಅಂತ ಕೊಟ್ಟಿದ್ದಾರೆ. ಕ್ಯಾಪ್ಚರ್ ಅನ್ನೋದನ್ನ ಕನ್ನಡದಲ್ಲಿ ಹಿಡಿದುಕೋ ಅಥವಾ ಹಿಡಿದುಕೊಳ್ಳಿ ಅಂತ ತಗೊಳ್ಬಹುದು. ಇದು ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾಪ್ಚರ್ಡ್ ಅಂತ ಆಗುತ್ತೆ. ವರ್ಬ್ ಥರ್ಡ್ ಫಾರ್ಮ್ ಅಲ್ಲೂ ಕೂಡ ಇದನ್ನ ಕ್ಯಾಪ್ಚರ್ಡ್ ಅಂತಾನೆ ತಗೊಳ್ತೀವಿ. ನೆಕ್ಸ್ಟ್ ಮುಂದಿನ ಪದ ಇದೆ ಕನ್ವರ್ಟ್. ಕನ್ವರ್ಟ್ ಅನ್ನೋದನ್ನ ಮಾರ್ಪಡಿಸು ಅಂತ ಹೇಳಬಹುದು. ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಇರೋದು ಕನ್ವರ್ಟೆಡ್ ಆಗುತ್ತೆ. ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇದನ್ನ ಹಾಗೆ ಕನ್ವರ್ಟೆಡ್ ಅಂತಾನೆ ತಗೊಳ್ತೀವಿ. ಡಿಸ್ಮಿಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಮಿಸ್ ಅಂತಂದ್ರೆ ತೆಗೆದು ಹಾಕು ಅಂತ ಹೇಳಬಹುದು. ಡಿಸ್ಮಿಸ್, ತೆಗೆದು ಹಾಕು, ಇದೆ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಇದನ್ನ ಡಿಸ್ಮಿಸ್ಡ್ ಅಂತ ಬರುತ್ತೆ. ಏನಿಲ್ಲ, ಇದಕ್ಕೆ ED ಆಡ್ ಆಗುತ್ತೆ ಅಷ್ಟೇನೆ, ಡಿಸ್ಮಿಸ್ಡ್ ಅಂತ ಬರುತ್ತೆ. ಓಕೆ, ಎಂಟ್ರಸ್ಟ್ ಅಂತ ಕೊಟ್ಟಿದ್ದಾರೆ. ಎಂಟ್ರಸ್ಟ್ ಅನ್ನೋದನ್ನ ಒಪ್ಪಿಸು ಅಥವಾ ನಂಬು ಇಲ್ಲ ನಂಬಿಸು ಈ ರೀತಿಯಲ್ಲಿ ತಗೊಳ್ಬಹುದು. V2 ಅಲ್ಲಿ ಇದು ಎಂಟ್ರಸ್ಟೆಡ್ ಅಂತ ಬರುತ್ತೆ.
ಅಂಡ್ V3 ಅಲ್ಲಿ ಇಟ್ ರಿಮೈನ್ಸ್ ದ ಸೇಮ್ ಇಂಟ್ರೆಸ್ಟೆಡ್. ಎಕ್ಸೆಂಪ್ಟ್ ಅಂತ ಕೊಟ್ಟಿದ್ದಾರೆ. ಎಕ್ಸೆಂಪ್ಟ್ ಅನ್ನೋದನ್ನ ವಿನಾಯಿತಿ ಅಂತ ಹೇಳ್ತೀವಿ. ಓಕೆ, ಎಕ್ಸೆಂಪ್ಟ್ ಅನ್ನೋದು ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಎಕ್ಸೆಂಪ್ಟೆಡ್ ಅಂತ ಬರುತ್ತೆ, ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇದು ಹಾಗೆ ಕಂಟಿನ್ಯೂ ಆಗುತ್ತೆ, ಎಕ್ಸೆಂಪ್ಟೆಡ್ ಅಂತ. ಫ್ರೇಮ್ ಅಂತ ಕೊಟ್ಟಿದ್ದಾರೆ. ಫ್ರೇಮ್ ಅನ್ನೋದನ್ನ ರೂಪಿಸು ಅಂತ ತಗೊಳ್ತೀವಿ. ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಫ್ರೇಮ್ ಅನ್ನ ಫ್ರೇಮ್ಡ್ ಅಂತ ತಗೊಳ್ತೀವಿ. ವರ್ಬ್ ಥರ್ಡ್ ಫಾರ್ಮ್ ಅಲ್ಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ, ಫ್ರೇಮ್ಡ್. ಗ್ಯಾದರ್ ಅಂತ ಕೊಟ್ಟಿದ್ದಾರೆ. ಗ್ಯಾದರ್ ಅನ್ನೋದನ್ನ ಸಂಗ್ರಹಿಸು, ಕೂಡಿ ಹಾಕು, ಜೊತೆ ಮಾಡು, ಈ ರೀತಿಯಲ್ಲಿ ಪದಗಳು ಬರ್ತವೆ. ನಾನಿಲ್ಲಿ ಸಂಗ್ರಹಿಸು ಅಂತ ತಗೊಳ್ತಾ ಇದ್ದೀನಿ. ಅದೇ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗ್ಯಾದರ್ಡ್ ಅಂತ ಆಗುತ್ತೆ. ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲೂ ಅಷ್ಟೇ, ಇದು ಗ್ಯಾದರ್ಡ್ ಅಂತಾನೆ ಆಗುತ್ತೆ. ಹೆಸಿಟೇಟ್ ಅಂತ ಕೊಟ್ಟಿದ್ದಾರೆ. ಹೆಸಿಟೇಟ್ ಅಂತಂದ್ರೆ ಹಿಂಜರಿತನ ಅಥವಾ ಹಿಂಜರಿ ಅಂತ ಹೇಳಬಹುದು. ಹೆಸಿಟೇಟ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನ್ ಬರುತ್ತೆ ಅಂತಂದ್ರೆ ಹೆಸಿಟೇಟೆಡ್. ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲೂ ಕೂಡ ಇದು ಹೀಗೆ ಕಂಟಿನ್ಯೂ ಆಗುತ್ತೆ, ಹೆಸಿಟೇಟೆಡ್. ಓಕೆ, ಇವು 10 ಪದಗಳಾಗಿದ್ವು. ಈಗ ನೆಕ್ಸ್ಟ್ ಇಂಪ್ರೆಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಮನ ಮುಟ್ಟುವಂತೆ ಮಾಡು ಅಂತ ತಗೊಳ್ಬಹುದು, ಅಥವಾ ಮನ ಮುಟ್ಟುವಂತೆ ಮಾತಾಡು. ಇಂಪ್ರೆಸ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಇಂಪ್ರೆಸ್ಡ್ ಆಗುತ್ತೆ, ಹಾಗೆ ವರ್ಬ್ ಥರ್ಡ್ ಫಾರ್ಮ್ ಕೂಡ ಇಂಪ್ರೆಸ್ಡೇ ಆಗುತ್ತೆ. ಅದಾದ್ಮೇಲೆ ಇಂಟರ್ಫಿಯರ್ ಅಂತ ಕೊಟ್ಟಿದ್ದಾರೆ. ಇಂಟರ್ಫಿಯರ್ ಅನ್ನೋದನ್ನ ಅಡ್ಡಿಯಾಗು ಅಂತ ತಗೊಳ್ಬಹುದು. ಇಂಟರ್ಫಿಯರ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಇಂಟರ್ಫಿಯರ್ಡ್ ಅಂತ ಆಗುತ್ತೆ, ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಇಂಟರ್ಫಿಯರ್ಡ್, ಅದೇ ರೀತಿಯಲ್ಲಿರುತ್ತೆ. ಲೆಕ್ಚರ್ ಅಂತ ಕೊಟ್ಟಿದ್ದಾರೆ. ಲೆಕ್ಚರ್ ಅನ್ನೋದನ್ನ ಉಪನ್ಯಾಸ ಕೊಡು ಅಂತ ತಗೊಳ್ಬಹುದು. ಅದೇ V2 ಅಲ್ಲಿ ಲೆಕ್ಚರ್ಡ್ ಅಂತ ಬರುತ್ತೆ, ಅಂಡ್ V3 ಅಲ್ಲಿ ಇಟ್ ರಿಮೈನ್ಸ್ ದ ಸೇಮ್. ಮರ್ಮರ್ ಅಂತ ಕೊಟ್ಟಿದ್ದಾರೆ. ಮರ್ಮರ್ ಅಂತ ಅಂದ್ರೆ ಗೊಣಗು. ಕೇಳಿರ್ತೀರ, ಏನದು ಗೊಣಗ್ತಾ ಇರೋದು, ಏನದು ಗೊಣಗಾಟ, ಅದನ್ನೇ ಮರ್ಮರ್ ಅಂತ ಹೇಳ್ತೀವಿ. ಅದೇ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಮರ್ಮರ್ಡ್ ಅಂತ ಆಗುತ್ತೆ. ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇಟ್ ರಿಮೈನ್ಸ್ ದ ಸೇಮ್ ಆಸ್ ಮರ್ಮರ್ಡ್ ಓನ್ಲಿ. ಮೌರ್ನ್ ಅಂತ ಕೊಟ್ಟಿದ್ದಾರೆ. ಮೌರ್ನ್ ಅನ್ನೋದನ್ನ ದುಃಖಿಸು ಅಂತ ತಗೊಳ್ಬಹುದು. ಇದರ V2 ಮೌಂಡ್ ಅಂತ ಆಗುತ್ತೆ. V3 ರಿಮೈನ್ಸ್ ದ ಸೇಮ್ ಆಸ್ ಮೌರ್ನ್ಡ್. ನೆಗ್ಲೆಕ್ಟ್ ಅಂತ ಕೊಟ್ಟಿದ್ದಾರೆ. ನೆಗ್ಲೆಕ್ಟ್ ಅಂತಂದ್ರೆ ಅಲಕ್ಷ್ಯ ಅಂತ ತಗೊಳ್ತೀವಿ. ನೆಗ್ಲೆಕ್ಟ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ನೆಗ್ಲೆಕ್ಟೆಡ್ ಆಗುತ್ತೆ. ವರ್ಬ್ ಥರ್ಡ್ ಫಾರ್ಮ್ ಕೂಡ ಹಾಗೆ ಇರುತ್ತೆ, ನೆಗ್ಲೆಕ್ಟೆಡ್ ಅಂತ. ಪರ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಪರ್ಫಾರ್ಮ್ ಅನ್ನೋದನ್ನ ಸಾಧಿಸು ಅಂತನಾದ್ರೂ ತಗೊಳ್ಬಹುದು, ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡು, ಕೆಲಸ ಮಾಡು, ಈ ರೀತಿಯಲ್ಲೂ ತಗೊಳ್ಬಹುದು. ಪರ್ಫಾರ್ಮ್ ಅಂತ ಇರೋದು ಪರ್ಫಾರ್ಮ್ಡ್ ಅಂತ ಆಗುತ್ತೆ, ಪರ್ಫಾರ್ಮ್ಡ್. ಓಕೆನಾ. ಪ್ರಿಫರ್ ಅಂತ ಕೊಟ್ಟಿದ್ದಾರೆ. ಪ್ರಿಫರ್ ಅನ್ನೋಂಥದ್ದನ್ನ ನಾವು ಆರಿಸು ಅಂತ ಹೇಳಬಹುದು, ಅಥವಾ ಪ್ರಿಯಾರಿಟಿ ಅಂತ ಕೇಳಿರ್ತೀರಾ, ಅದನ್ನು ಕೂಡ ನಾವು ಪ್ರಿಫರ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಆದ್ಯತೆ ಕೊಡು ಅಂತ ಹೇಳಬಹುದು. ಅದನ್ನ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಪ್ರಿಫರ್ಡ್ ಅಂತ ತಗೊಳ್ತೀವಿ. ಗಮನ ಇರಲಿ, ಪ್ರಿಫರ್ಡ್ ಅಂತ ಬರೆಯುವಾಗ ಡಬಲ್ ಆರ್ ಬರುತ್ತೆ, ಬದಲಾಗುತ್ತಿಲ್ಲ. ಓಕೆನಾ, ನೋಡಿ PERFERRED. ಓಕೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದು ಪ್ರಿಸೈಡ್ ಅಂತ ಕೊಟ್ಟಿದ್ದಾರೆ. ಪ್ರಿಸೈಡ್ ಅಂತಂದ್ರೆ ಅಧ್ಯಕ್ಷತೆ ವಹಿಸು ಅಂತ ತಗೊಳ್ಬಹುದು. ಇದರ ವರ್ಬ್ ಸೆಕೆಂಡ್ ಫಾರ್ಮ್ ಪ್ರಿಸೈಡೆಡ್ ಅಂತ ಬರುತ್ತೆ, ಪ್ರಿಸೈಡೆಡ್. ಓಕೆ, ಅದಾದ್ಮೇಲೆ ಪೊಸೆಸ್ ಅಂತ ಕೊಟ್ಟಿದ್ದಾರೆ. ಪೊಸೆಸ್ ಇಸ್ ನಥಿಂಗ್ ಬಟ್ ಓನರ್ಶಿಪ್, ಅಥವಾ ಮಾಲೀಕತ್ವ ಅಂತ ನಾವು ಹೇಳಬಹುದು. ಮಾಲೀಕ ಅಂತನಾದ್ರೂ ನಾವು ತಗೊಳ್ಬಹುದಾಗಿದೆ. ಪೊಸೆಸ್ ಅನ್ನೋದರ
ವರ್ಬ್ ಸೆಕೆಂಡ್ ಫಾರ್ಮ್ ಪೊಸೆಸ್ಸೆಡ್ ಇಡಿ ಅನ್ನೋದು ಆಡ್ ಆಗುತ್ತೆ, ಅಂಡ್ ವಿ ತ್ರೀ ಅಲ್ಲಿ ಕೂಡ ಪೊಸೆಸ್ಸೆಡ್ ಅಂತಾನೆ ಬರುತ್ತೆ. ಓಕೆ, 20 ವರ್ಡ್ಸ್ ಕಂಪ್ಲೀಟ್ ಆಗಿದೆ, ರಿಮೇನಿಂಗ್ 10 ವರ್ಡ್ಸ್ ರಿಮಾರ್ಕ್ ಅಂತ ಕೊಟ್ಟಿದ್ದಾರೆ. ರಿಮಾರ್ಕ್ ಅನ್ನೋದನ್ನ ಟೀಕೆ ಅಂತ ತಗೊಳ್ಬಹುದು, ಅಥವಾ ನಾವಿದನ್ನ ಅಭಿಪ್ರಾಯ ಅಂತ ಕೂಡ ತಗೊಳ್ಬಹುದು. ಬಟ್ ಈ ಅಭಿಪ್ರಾಯ ಅನ್ನುವಂಥ ಒಂದು ಪದವನ್ನ ಸ್ವಲ್ಪ ಕಡಿಮೆ ಬಳಸ್ತೀವಿ. ರಿಮಾರ್ಕ್ನ ವಿ ಟು ರಿಮಾರ್ಕ್ಡ್ ಇಡಿ ಆಡ್ ಆಗುತ್ತೆ, ಅಂಡ್ ವಿ ತ್ರೀ ಅಲ್ಲೂ ಕೂಡ ರಿಮಾರ್ಕ್ಡ್ ಇದೇ ರೀತಿಯಲ್ಲೇ ತಗೊಳ್ತೀವಿ. ರಿಮೇನ್ ಅಂತ ಕೊಟ್ಟಿದ್ದಾರೆ, ರಿಮೇನ್ ಅನ್ನೋದನ್ನ ಉಳಿಸು ಅಂತ ತಗೊಳ್ಬಹುದು. ಅದೇ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ರಿಮೇನ್ಡ್ ಅಂತ ಆಗುತ್ತೆ. ಅಂಡ್ ವಿ ತ್ರೀ ಅಲ್ಲೂ ಕೂಡ ನಾವಿದನ್ನ ರಿಮೇನ್ಡ್ ಹೀಗೆ ನೋಡ್ತಾ ಹೋಗ್ತೀವಿ. ರಿಫ್ಲೆಕ್ಟ್ ಅಂತ ಕೊಟ್ಟಿದ್ದಾರೆ, ರಿಫ್ಲೆಕ್ಟ್ ಅನ್ನೋದನ್ನ ಪ್ರತಿಬಿಂಬ ಅಂತ ತಗೊಳ್ತೀವಿ. ರಿಫ್ಲೆಕ್ಟ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ, ರಿಫ್ಲೆಕ್ಟೆಡ್ ಆಗುತ್ತೆ. ವರ್ಬ್ ಥರ್ಡ್ ಫಾರ್ಮ್ ಏನಾಗುತ್ತೆ, ಇಟ್ ರಿಮೇನ್ಸ್ ದ ಸೇಮ್ ಆಸ್ ರಿಫ್ಲೆಕ್ಟೆಡ್. ರಿಕ್ವೈರ್ ಅಂತ ಕೊಟ್ಟಿದ್ದಾರೆ, ರಿಕ್ವೈರ್ ಅಂತಂದ್ರೆ ಅವಶ್ಯಕ ಅಥವಾ ಅಗತ್ಯ, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ. ಇದರ ವಿ ಟು ಏನಾಗುತ್ತೆ ಅಂತಂದ್ರೆ ರಿಕ್ವೈರ್ಡ್ ಆಗುತ್ತೆ, ಅಂಡ್ ವಿ ತ್ರೀ ರಿಮೇನ್ಸ್ ದ ಸೇಮ್ ಆಸ್ ವಿ ಟು, ದಟ್ ಈಸ್ ರಿಕ್ವೈರ್ಡ್. ಸ್ಟೋರ್ ಅಂತ ಕೊಟ್ಟಿದ್ದಾರೆ, ಸ್ಟೋರ್ ಅಂದ್ರೆ ಅಂಗಡಿ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಮಾತಾಡ್ತಾ ಇರೋಂಥ ಸ್ಟೋರ್ ಏನು, ಸಂಗ್ರಹಿಸು. ಓಕೆನಾ, ಏನನ್ನಾದ್ರೂ ನಾವು ಹುಷಾರಾಗಿ ಎತ್ತಿಡುವಂಥದ್ದು ಅಂತ. ಸ್ಟೋರ್ ನ ವಿ ಟು ಬಂದು ಸ್ಟೋರ್ಡ್ ಆಗುತ್ತೆ, ಸ್ಟೋರ್ ನ ವಿ ತ್ರೀ ಸ್ಟೋರ್ಡ್. ಓಕೆ, ಸಸ್ಪೆಕ್ಟ್ ಅಂತ ಕೊಟ್ಟಿದ್ದಾರೆ, ಸಸ್ಪೆಕ್ಟ್ ಅನ್ನೋದನ್ನ ಸಂದೇಹಿಸು ಅಂತ ಹೇಳಬಹುದು. ಯಾವ್ದಾದ್ರು ಒಂದ್ರ ಮೇಲೆ ಅಥವಾ ಒಬ್ಬ ವ್ಯಕ್ತಿ ಮೇಲೆ ಅನುಮಾನ ಪಡುವಂಥದ್ದು ಅಂತ. ಸಸ್ಪೆಕ್ಟ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಸಸ್ಪೆಕ್ಟೆಡ್, ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಸಸ್ಪೆಕ್ಟೆಡ್. ಸೀಸ್ ಅಂತ ಕೊಟ್ಟಿದ್ದಾರೆ, ಸೀಸ್ ಅಂತಂದ್ರೆ ಸ್ವಾಧೀನ ಪಡ್ಕೊಳ್ಳೋದು. ನೋಡಿರ್ತೀರಾ ಇಷ್ಟೊಂದು ಮೂವೀಸ್ ಅಲ್ಲಿ ಇರಬಹುದು ಅಥವಾ ನ್ಯೂಸ್ ಅಲ್ಲಿ ಇರಬಹುದು, ಏನನ್ನಾದ್ರೂ ಗೌರ್ಮೆಂಟ್ ಅವರು ಸೀಲ್ ಮಾಡ್ತಿದ್ದಾರೆ ಅಥವಾ ಸೀಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸ್ವಾಧೀನ ಪಡಿಸು ಅಂತ ತಗೊಳ್ಬಹುದು. ಸೀಸ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಸೀಸ್ಡ್ ಅಂತ ಆಗುತ್ತೆ, ವರ್ಬ್ ಥರ್ಡ್ ಫಾರ್ಮ್ ಕೂಡ ಸೀಸ್ಡ್ ಹೀಗೆ ಆಗುತ್ತೆ. ಸೀಮ್ ಅಂತ ಇದೆ, ಸೀಮ್ ಅಂತಂದ್ರೆ ಕಾಣು, ಬಹುಶಃ ಕೇಳಿರ್ತೀರ. ಇಟ್ ಸೀಮ್ಸ್ ಲೈಕ್ ಅಂತ ಒಂದು ಸೆಂಟೆನ್ಸ್ ಗೆ ಕಂಟಿನ್ಯೂ ಆಗುತ್ತೆ ಮುಂದಕ್ಕೆ, ಇಟ್ ಸೀಮ್ಸ್ ಲೈಕ್ ಅಂತ. ಸೊ ಸೀಮ್ ಅನ್ನೋದರ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗಿರುತ್ತೆ ಅಂತಂದ್ರೆ ಸೀಮ್ಡ್ ಅಂತ ಆಗಿರುತ್ತೆ, ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಕೂಡ ಸೀಮ್ಡ್ ಅಂತಾನೆ ಬರುತ್ತೆ. ಸರ್ಪ್ರೈಸ್ ಅಂತ ಕೊಟ್ಟಿದ್ದಾರೆ, ಸರ್ಪ್ರೈಸ್ ಅನ್ನೋದನ್ನ ಆಶ್ಚರ್ಯ ಪಡು ಅಂತ ತಗೊಳ್ಬಹುದು. ಸರ್ಪ್ರೈಸ್ ನ ವಿ ಟು ಏನಾಗುತ್ತೆ ಅಂತಂದ್ರೆ ಸರ್ಪ್ರೈಸ್ಡ್ ಆಗುತ್ತೆ, ಅದೇ ವಿ ತ್ರೀ ಏನಾಗುತ್ತೆ, ಇದು ಹಾಗೇನೆ ಸರ್ಪ್ರೈಸ್ಡ್ ಆಗುತ್ತೆ. ಥ್ರೆಟನ್ ಅಂತ ಕೊಟ್ಟಿದ್ದಾರೆ, ಥ್ರೆಟನ್ ಅನ್ನೋದನ್ನ ಭಯಗೊಳಿಸು ಇಲ್ಲ ಅಂತಂದ್ರೆ ಬೆದರಿಕೆ ಹಾಕು ಈ ರೀತಿಯಲ್ಲಿ ತಗೊಳ್ಬಹುದು. ನಾನು ಭಯಗೊಳಿಸು ಅಂತ ತಗೊಳ್ತಾ ಇದ್ದೀನಿ. ಥ್ರೆಟನ್ ನ ವರ್ಬ್ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಥ್ರೆಟನ್ಡ್ ಅಂತ ಆಗುತ್ತೆ, ಇದಕ್ಕೆನೆ ಇಡಿನ ಆಡ್ ಮಾಡ್ತೀವಿ. ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲೂ ಕೂಡ ಇದನ್ನ ಥ್ರೆಟನ್ಡ್ ಅಂತಾನೆ ತಗೊಳ್ತೀವಿ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾನ್ ನಿಮ್ ಜೊತೆ ಒಟ್ಟು 30 ಪದಗಳ ಕನ್ನಡ ಪದವನ್ನ ಬರೆದು ತೋರಿಸಿದೀನಿ, ಹಾಗೆ ಆ ಒಂದು ಪದದ ವಿ ಟು ಹಾಗೆ ವಿ ತ್ರೀ ಇದನ್ನು ಕೂಡ ಬರೆದು ತೋರಿಸಿದೀನಿ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ನೀವು ನಾನ್ ನಿಮ್ಗೇನ್ ಟೆನ್ಸಸ್ ಹೇಳ್ಕೊಟ್ಟಿದ್ದೀನಿ, ನೀವು ಹೇಗೆ ಅದರಲ್ಲಿ ಒಂದು ವಾಕ್ಯ ರಚನೆ ಮಾಡಬಹುದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ, ಅದನ್ನ ತಗೊಂಡು ಈ ಒಂದು ವರ್ಬ್ ಗಳಿಗೆ ಆ ಫಾರ್ಮುಲಾ ತಗೊಂಡು ಈ ಒಂದು ವರ್ಬ್ ನ ಜೊತೆಯಲ್ಲಿ ವಾಕ್ಯ ರಚನೆ ಮಾಡೋದಕ್ಕೆ ಟ್ರೈ ಮಾಡಿ. ಇವತ್ತು ನಾನೆಲ್ಲ ಡಿಸ್ಕಸ್ ಮಾಡಿರೋದು ವರ್ಬ್ಗೆ ಡಿ ಅಥವಾ ಇಡಿ ಅನ್ನ ಆಡ್ ಮಾಡುವಂತಹ ಪದಗಳೇ ಆಗಿದೆ. ಗಮನಿಸಿ, ಎಲ್ಲವೂ ಕೂಡ ಡಿ ಅಥವಾ ಇಡಿ, ಡಿ ಅಥವಾ ಇಡಿ ಇದೇ ಇರೋದು ಅಲ್ವಾ. ಸೊ ಇದು ಬೇಸಿಕ್ ಸೆಷನ್ ಇಂದ ನಾನು ನಿಮ್ಗೆ ಗ್ರಾಮರ್ ಅನ್ನ ಹೇಳ್ಕೊಡ್ತಾ ಇರೋದ್ರಿಂದ ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ನೋಡಿರ್ತೀರಾ ವಿ ಒನ್ ವಿ ಟೂ ವಿ ತ್ರೀ ಈ ರೀತಿದು ಸಿ ಸಾ ಸೀನ್ ಎಲ್ಲವೂ ಕೂಡ ಬದಲಾಗುತ್ತೆ ಹೋಗ್ತಾ ಹೋಗ್ತಾ. ಅದನ್ನ ನಾನು ಮುಂದಿನ ಸೆಷನ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಐ ಹೋಪ್ ದಿಸ್ ಸೆಷನ್ ವಾಸ್ ಹೆಲ್ಪ್ಫುಲ್. ಇದೇ ರೀತಿಯಾಗಿರುವಂತಹ ಇನ್ನಷ್ಟು ಗ್ರಾಮರ್ ಕ್ಲಾಸಸ್ ನ ನೋಡ್ಬೇಕು ಅಂತಿದ್ದಲ್ಲಿ ನಮ್ಮ ವೇದಾಂತ್ ಪಾಠಶಾಲೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿಯಲ್ಲೇ ಮಂಡೇ ಟು ಫ್ರೈಡೇ ಎವ್ರಿ ನೈಟ್ ನಾನು 10 o'clock ಗೆ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.
ಇಫ್ ಯು ಲೈಕ್ ಟುಡೇ ಸೆಷನ್ ಡು ಕ್ಲಿಕ್ ಆನ್ ದ ಲೈಕ್ ಬಟನ್. ಈ ಒಂದು ಕ್ಲಾಸ್ ನ ಬಗ್ಗೆ ವರ್ಬ್ ಫಾರ್ಮ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ರೀತಿಯಾಗಿರುವಂತಹ ವರ್ಬ್ ಫಾರ್ಮ್ಸ್ ಗೆ ಸಂಬಂಧಿಸಿದ ಸೆಕ್ಷನ್ಸ್ ಅನ್ನ ನೀವು ಇನ್ನಷ್ಟು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಗೆ, ಇನ್ನಷ್ಟು ನೋಡಿ ನಿಮ್ಮ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸ್ಕೊಳ್ಬಹುದು ಅಂತ ನಿಮಗೆ ಅನ್ನಿಸಿದಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ತಿಳಿಸ್ಕೊಡಿ, ವಿ ನೀಡ್ ಇಟ್ ಅಂತ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಇದಕ್ಕೆ ಸಂಬಂಧಿಸಿದ ಹಾಗೆ ಇನ್ನು ಮತ್ತಷ್ಟು ಕ್ಲಾಸಸ್ನ ನಾನು ನಿಮ್ಗೆ ಮಾಡ್ಕೊಡ್ತಾ ಹೋಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಇದರ PDF ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.